ಏನು ಮಾಡಿತ್ತು, ಒಂದು ಹಂದಿ ಬಂದು ಕಾಡು ಹಂದಿ ಬಂದು ಏನು ಮಾಡಿತ್ತು, ಇಂಥ ವಿಷಯಗಳನ್ನು ಇಟ್ಟುಕೊಂಡು ಎಷ್ಟು ಅದ್ಭುತವಾಗಿ ಅವರು ಬರೆದಿದ್ದಾರೆ. ಅದು ಮತ್ತೆ ಮತ್ತೆ ಪ್ರಕಟಣೆ ಆದಂಥ ಪುಸ್ತಕ. ಆ ವಿಷಯದ ಆಯ್ಕೆ ಮಾಡುವಾಗ ನಮ್ಮ ಸುತ್ತಲಿರುವಂತಹ ವಿಷಯಗಳನ್ನು ನಾನು ಗಮನಿಸಿ ಹೇಗೆ ಆಯ್ಕೆ ಮಾಡಿಕೊಂಡು ಬರಿಬೋದು ಅನ್ನೋದಕ್ಕೆ ಕೆಲವು ಉದಾಹರಣೆಗಳು. ನಾನು ಚಿಕ್ಕಮಗಳೂರಿನಲ್ಲಿ 7 ವರ್ಷ ಇದ್ದೆ. ಆಗ ಅಲ್ಲಿ ಅವಕಾಶ ಸಿಕ್ಕಾಗೆಲ್ಲ ನಾನು ಹಳ್ಳಿ ಕಡೆ ಹೋಗ್ತಿದ್ದೆ, ಇದನ್ನೆಲ್ಲ ದಾಖಲಿಸ್ಕೊಳ್ತಿದ್ದೆ. ಲೇಖನ ಬರಿಬೇಕಂತೇಳಿ ಅಲ್ಲ, ಯಾವತ್ತಾರು ಬರಿಬೇಕಾದ್ರೆ ನೋಟ್ಸ್ ಇರಲಿ ಅಂತೇಳಿ ನೋಟ್ಸ್ ಮಾಡಿಕೊಳ್ತಿದ್ದೆ. ಅದರ ಬಗ್ಗೆ ಹಲವು ಲೇಖನಗಳನ್ನು ಬರೆದಿದ್ದೇನೆ, ಅದನ್ನೇ ಒಂದು ಪುಸ್ತಕವಾಗಿ ತಂದಿದ್ದೀನಿ, ಹಸಿರು ಹೆಜ್ಜೆ ಅಂತೇಳಿ. ಮತ್ತು ವಿಷಯದ ಆಯ್ಕೆ ಮಾಡೋದರಲ್ಲಿ ನಾವು ಗೆದ್ದು ಬಿಟ್ರೆ ನಮ್ಮ ಲೇಖನ 100ಕ್ಕೆ 50 ಗೆದ್ದ ಹಾಗೆ ಸರಿಯಾದ ಒಂದು ವಿಷಯವನ್ನು ಆಯ್ಕೆ ಮಾಡಿದರೆ ಅದರಲ್ಲಿ ತುಂಬ ಜಾಗ್ರತೆ ವಹಿಸಬೇಕಾಗ್ತದೆ, ಸೂಕ್ಷ್ಮ ನೋಟ ಕೂಡ ಬೇಕಾಗ್ತದೆ. ಇದಕ್ಕೆ ತೇಜಸ್ವಿಯವರ ಎಲ್ಲ ಬರಹಗಳು ನಮಗೆ ಒಂದು ಒಳ್ಳೆ ಮಾದರಿ ಆಗ್ತಾರೆ, ಆ ಸೂಕ್ಷ್ಮ ನೋಟ ಅಂದ್ರೆ ಏನು ಅಂತ. ಕೊನೆಯದಾಗಿ ಒಂದು 2 ಮಾತು ಭಾಷೆ ಮತ್ತು ಶೈಲಿಯ ಬಗ್ಗೆ. ನಾನಂತೂ ಡಿಕ್ಷನರಿಯನ್ನು ಬಹಳ ಉಪಯೋಗಿಸ್ತೇನೆ. ನಾನು ಮುಂದಿನ ವಾರದಲ್ಲಿ ನನ್ನ ಉದಯವಾಣಿ ಅಂಕಣಕ್ಕಾಗಿ ನಿನ್ನೆ ಲೇಖನ ಬರೆದು ನಾನು ಕಳಿಸಿ ಬಂದೆ. ಬರಿತಾ ಇರಬೇಕಾದ್ರೆ ಇಂಗ್ಲಿಷ್ನಲ್ಲಿ ಸರಾಗವಾಗಿ ಬಂತು ಶಬ್ದ, ಕನ್ನಡದ್ದು ಏನು ಬೇಕು ಅನ್ನೋದಕ್ಕೆ ನಾನು ಡಿಕ್ಷನರಿಯನ್ನು ತೆಗೆದು ನಾನು ನೋಡಿದೆ, ಅಂದಾಜಿತ್ತು ಆದರೂ ನೋಡಿದೆ. ಯಾಕಂದ್ರೆ ಅಷ್ಟು ಖಚಿತವಾಗಿ ಶಬ್ದಗಳನ್ನು ಬಳಸುವಂಥದ್ದು ನಮ್ಮ ಶಬ್ದ ಸಂಪತ್ತನ್ನು ಹೆಚ್ಚಿಸಿಕೊಳ್ಳಲಿಕ್ಕೆ. ನಾನು ಮೋಜಿನ ಗಣಿತ ಅಂತ ಒಂದು ಪುಸ್ತಕ ಬರೆದದ್ದು, ಈಗ ಬಹುಶಃ 3ನೇ ಪ್ರಿಂಟಲ್ಲಿ ನಾವು ಕನ್ನಡ ಪಬ್ಲಿಷ್ ಮಾಡಿದ್ದಾರೆ. ಅದನ್ನು ನಾನು ಬರಿತಾ ಇರಬೇಕಾದ್ರೆ ಒಂದು ಆಟ ಅದು ಡೊಮಿನೋ ಅನ್ನುವಂಥ ಆಟ, ಅದಕ್ಕೆ ಕನ್ನಡದಲ್ಲಿ ಏನು ಹೇಳ್ತಾರೆ ಅಂತ ಕೆಲವೆಲ್ಲ ವಿಷಯಗಳು ನನಗೆ ಬೇಕಿತ್ತು. ಆ ಆಟ ಏನು ಅಂತೇಳಿ ಅದಕ್ಕೆ ಸುಮಾರು 1 ತಿಂಗಳು ಹುಡುಕಾಡಿದ್ದೇನೆ ನಾನು. ಕೊನೆಗೆ ಜ್ಞಾನಗಂಗೋತ್ರಿ ಅನ್ನುವಂಥ ಕನ್ನಡದ ಕಿರಿಯರ ವಿಶ್ವಕೋಶದಲ್ಲಿ ನನಗೆ ಅದರ ಬಗ್ಗೆ ಬಹಳ ಮಾಹಿತಿ ಸಿಕ್ಕಿತ್ತು. ಅದನ್ನು ಸರಿಯಾಗಿ ಬರೀಲಿಕ್ಕೆ ಬೇಕಾಗಿತ್ತು. ಆ ಆಟ ಏನು ಅನ್ನೋದನ್ನು ನಾನು ತಿಳ್ಕೊಳ್ಳೋದು ಅಗತ್ಯವೇ ಇರಲಿಲ್ಲ. ಮೋಜಿನ ಗಣಿತ ಪುಸ್ತಕದಲ್ಲಿ ಡೊಮಿನೋ ಆಟದ ಸಮಸ್ಯೆಗಳು ಏನು ಅದಕ್ಕೆ ಉತ್ತರ ಏನು ಅಂತ ಬರೀಲಿಕ್ಕೆ ನಾನು ಆಟದ ಬಗ್ಗೆ ತಿಳ್ಕೊಳ್ಳೋದು ಅಗತ್ಯವೇ ಇರಲಿಲ್ಲ. ಆದರೂ ಅದರ ಹಿಂದೆ ಬಿದ್ದಂತಹ ಒಂದು ಹಠ ನೋಡಿ, ಅದು ನಮ್ಮ ಬರಹಕ್ಕೆ ತುಂಬ ಬಲ ಕೊಡ್ತದೆ. ಮತ್ತು ಇನ್ನೊಂದು ನಮ್ಗೆ ಏನಾಗ್ತದೆ ಅಂದರೆ, ನಾನೇ ಗಮನಿಸಿದ್ದೀನಿ ಎಷ್ಟೋ ಸಲ ಒಂದು 3 ಪೇಜ್ ಬರೆದು ಬಿಡ್ತೇವೆ, ಒಂದು ಲಹರಿ ಬಂದು ಬೆಳಿತೇವೆ, ಕೊನೆಗೆ ಅದರಲ್ಲಿ ಒಂದು ಪ್ಯಾರ ಬೆಳೆಯುವ ವಾಕ್ಯ ತೆಗೆಯಲಿಕ್ಕೆ ನಮ್ಗೇನೋ ಸಂಕಟ, ಇದು ಒಂದು ಮೋಹ ಬಂದ್ಬಿಡ್ತದೆ ಅದರ ಮೇಲೆ. ಅದಿರುವ ಇಲ್ಲಿ ಬಂದಂಥ ಮರಗಳು ಸುಮಾರು ನೋಡ್ತೇನೆ, ಅದನ್ನು ಅರ್ಧಕ್ಕರ್ಧ ಇಳಿಸ್ಬೋದಿತ್ತು ಅಂತೇಳಿ ನನಗೆ ಅನ್ನಿಸ್ತದೆ. ಅಂದರೆ ಅದರಲ್ಲಿ ಜುಳ್ಳಿರುತ್ತು ಕಾಡು, ನನ್ನ ಮರಗಳಲ್ಲೂ ಜುಳ್ಳಿರ್ಬೋದು, ನಾನೊಂದು ನಂದೆಲ್ಲ ಕಾಡು ಅಂತ ಹೇಳ್ತಾ ಇಲ್ಲ. ಆದರೆ ಆ ಒಂದು ಎಚ್ಚರ ನಮ್ಗೆ ಇರಬೇಕಾಗ್ತದೆ, ಒಂದು ಲೇಖನ ಬರೆದ ನಂತರ ಅದರಲ್ಲಿ ಅನಗತ್ಯ ಆಗಿರುವಂಥದ್ದು ಅದರಲ್ಲಿ ಎಲ್ಲರಿಗೂ ಗೊತ್ತಿರುವಂಥದ್ದು. ಈಗ ಒಂದು ನಾನು ಪ್ರವಾಸ ಹೋಗ್ತೇನೆ, ಈಗ ಸಿಂಹಳಕ್ಕೆ ಪ್ರವಾಸ ಹೋಗ್ಬೇಕು ಅಥವಾ ಹಂಪೆಗೆ ಪ್ರವಾಸ ಹೋಗ್ಬೇಕು, ಅದಕ್ಕೆ ಹೋಗುವಾಗ ಏನೆಲ್ಲ ತೆಗೆದುಕೊಂಡು ಹೋಗಬೇಕು ಆಯ್ತಾ, ಅಥವಾ ನಾವು ನಕ್ಷೆಯಲ್ಲಿ ಹೇಗೆ ಗಮನಿಸಬೇಕು ಅಂತ ಎಲ್ಲ ವಿಷಯಗಳನ್ನು ಬರೆಯೋದು ಅಗತ್ಯ ಇಲ್ಲ. ಅದು ಎಲ್ಲರಿಗೂ ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ. ಈಗ ಸಾಚಾರ ನೋಟು ಮತ್ತು ಫೋಟೋ ನೋಟು ಬಗ್ಗೆ ಬರೆಯುವಾಗಲೂ ಸಾಮಾನ್ಯವಾಗಿ ಜನರಿಗೆ ಗೊತ್ತಿದೆ, ಅವರಿಗೆ ಗೊತ್ತಿಲ್ಲದಿರುವಂಥ ಕೆಲವು ವಿಷಯಗಳನ್ನು ಬರೀಬೇಕು. ಸಾಚಾರ ನೋಟು ಫೋಟೋ ನೋಟು ಚಲಾವಣೆಗೆ ತಂದು ಸಿಕ್ಕಿಬಿದ್ದ ಅವರಲ್ಲಿ ಎಷ್ಟು ಜನರಿಗೆ ಶಿಕ್ಷೆ ಆಗಿದೆ, ಯಾಕೆ ಶಿಕ್ಷೆ ಹೆಚ್ಚು ಜನರಿಗೆ ಯಾರಿಗೂ ಆಗಿಲ್ಲ, ಬಹುಶಃ ಹೇಗೆ ಅವರು ತಪ್ಪಿಸ್ಕೊಳ್ತಾರೆ ನೋಡಿ, ಇದು ಯಾರಿಗೂ ಗೊತ್ತಿಲ್ಲದಂಥ ವಿಷಯಗಳು. ಪ್ರಜೆಗಳಾಗಿ ನಮ್ಮ ಜವಾಬ್ದಾರಿ ಅನ್ನೋದರಲ್ಲಿ ಇದನ್ನು ನಾನು ಹೇಳ್ತಾ ಇರುವಂಥದ್ದು, ಯಾರಿಗೂ ಗೊತ್ತಿಲ್ಲದಿರುವಂಥದ್ದು ಮತ್ತು ಅಗತ್ಯವಾದಂಥ ವಿಷಯಗಳು. ನಾನು ಸಾಮಾನ್ಯವಾಗಿ ಬರೆದ ಲೇಖನವನ್ನು 3 ಸಲ ತಿಂದಿದ್ದೇನೆ, 3 ಸಲ. 1ನೇ ಪರಿಷ್ಕರಣೆ, 2ನೇ ಪರಿಷ್ಕರಣೆ ಆದ ನಂತರವೇ ನಾನು ಅದನ್ನು ಪ್ರಕಟಣೆ ಮಾಡುವಂಥದ್ದು. ಎಲ್ಲರಿಗೂ ಸಹಾಯ ಆಗ್ಬೋದು. ಆದರೆ ಕೆಲವು ಸಂಪದದಲ್ಲಿ ಬರೋದು ನೋಡಿದರೆ ಅವರು ಏನು ಹೇಳ್ತಾರಲ್ಲ, ಸಂತೆ ಹೊತ್ತಿಗೆ ಗುರುಗಳನ್ನು ಈ ಒಂದು ಅಂತೇಳಿ ಹಾಗೆ ಮಾಡಿ ಬರೆದ ಹಾಗೆ ನನಗೆ ಅನ್ನಿಸ್ತದೆ. ಅಂಥದ್ದು ಇದ್ರೆ ನಾವು ಅವರಿಗೆ ಫೀಡ್ಬ್ಯಾಕ್ ಕೊಡಬೇಕು, ಅದು ಒಂದು ಇನ್ನೊಂದು ಅಂಥವ್ರು ತಿಳ್ಕೊಳ್ಬೇಕು ಹೀಗೆ ಅಲ್ಲ ಅಂತೇಳಿ. ಮತ್ತು ಇನ್ನೊಂದು ನೋಡಿ, ಅದು ಶೈಲಿ ಆಗಿ ಕೆಲವು ಕಡೆ ಅದು ಬೇಕಾಗ್ತದೆ. ಅಂದರೆ ನಾನು ಎದ್ದೆ, ನಾನು ಹೋದೆ, ನಾನು ಬಿದ್ದೆ, ಇದು ಸರಿಯಾಗಿ ನೋಡಿದರೆ ಇದು ಯಾರಿಗೆ ಬೇಕಾಗಿದೆ, ನಾನು ಆ ಜಾಗವನ್ನು ತಲುಪಲಿಕ್ಕೆ ಏನು ಮಾಡಿದೆ ಅಂತೇಳಿ ಒಂದು ಅಡ್ಡಪಕ ಬರೆಯುವಂಥದ್ದು, ಅದರಿಂದ ಹೆಚ್ಚು ಪ್ರಯೋಜನ ಇಲ್ಲ ಅಂತೇಳಿ ನನಗೆ ಅನ್ನಿಸ್ತದೆ. ಕೆಲವು ಸಂದರ್ಭದಲ್ಲಿ ಅದು ಬೇಕಾಗ್ಬೋದು, ಒಂದು ಕಾದಂಬರಿ ಬರೆಯುವಾಗ ಅಂತ ಶೈಲಿ ಬೇಕಾಗ್ಬೋದು. ಆದರೆ ಸಂಪದದಲ್ಲಿ ಬರುವಂಥ ಎಷ್ಟೋ ಲೇಖನಗಳಲ್ಲಿ ಇಂಥ ಅಂಶ ಅದರಲ್ಲಿ ಭಾಳ ಜಾಸ್ತಿ ಇರ್ತದೆ, ಅದನ್ನು ಕಡಿಮೆ ಮಾಡಿದರೆ ಅದು ಒಳ್ಳೆಯದಾಗ್ತದೆ. ನನ್ನ ಅನುಭವದು ನಾನು ಆ ಜಾಗಕ್ಕೆ ಹೋಗುವುದು ಹೇಗೆ ಅನ್ನೋದನ್ನು ಭಾಳ ಸಬ್ಟಲ್ ಆಗಿ, ಅಂದರೆ ಅದು ಬರಹದ ಭಾಗವಾಗಿ ಬರಬೇಕು, ತಿಳಿಸ್ಲಿಕ್ಕೆ ಬೇಕಾಗಿ ಹಾಗೆ ಬರೀತೇನೆ. ನನ್ನ ಇಲ್ಲದಿದ್ದರೆ ನಾನು ಅಂಥದ್ದನ್ನು ಬರೆಯುವುದಿಲ್ಲ. ಇನ್ನು ಕೆಲವರಂತೂ ಭಾಳ ನೇರವಾಗಿ ನನಗೆ ಬೇಸರವಾಯಿತು ಅದನ್ನು ನೋಡಿ, ನನಗೆ ಇದನ್ನು ನೋಡಿ ಆಶ್ಚರ್ಯವಾಯಿತು ಅಂತೆಲ್ಲ ಬರೀತಾರೆ. ಇದು ನಾನು ಬರಹದ ಬರವಣಿಗೆ ಶೈಲಿ ಬಗ್ಗೆ ಹೇಳ್ತಾ ಇದ್ದೇನೆ. ನನಗೆ ಬೇಸರ ಆದದ್ದು, ನನಗೆ ಆಶ್ಚರ್ಯ ಆದದ್ದು, ನನಗೆ ಸಂತೋಷ ಆದದ್ದು ಯಾರಿಗೆ ಬೇಕಾಗಿದೆ? ಗಾಂಧೀಜಿಯವರೇನೋ ಹಾಗೆ ಬರೆದ್ರೆ ಯಾರಾದರೂ ಗೌರವ ಕೊಟ್ಟು ಓದಿ,
ನಾನು ಏನ್ ಹೇಳ್ತಾ ಇದ್ದೇನೆಂದ್ರೆ, ನನ್ನ ಬರವಣಿಗೆಯ ಮೂಲಕ ಓದುವಿನಲ್ಲಿ ಆ ಭಾವವನ್ನು ಹುಟ್ಟಿಸಲಿಕ್ಕೆ ನನಗೆ ಸಾಧ್ಯ ಆಗದಿದ್ದಾಗ ನಾನು ಬಹುಶಃ ಈ ಕೆಲಸವನ್ನು ಮಾಡ್ತೇನೆ. ನನಗೆ ಹೇಳಬೇಕಾಗಿದೆ, ನನಗೆ ಆಶ್ಚರ್ಯ ಆಯ್ತು ಅನ್ನೋದನ್ನ, ನನ್ನ ಬರವಣಿಗೆಯಲ್ಲಿ ಓದುಗಿನಲ್ಲಿಯೂ ಆ ಫ್ಯಾಕ್ಟ್ಗಳನ್ನು ಅಲ್ಲಿಯ ಸತ್ಯಾಂಶಗಳನ್ನು ತಿಳಿಸಿದಾಗ ಆಶ್ಚರ್ಯ ಹುಟ್ಟಬೇಕು. ಆ ರೀತಿಯಲ್ಲಿ ನನಗೆ ಬರೀಲಿಕ್ಕೆ ಆಗುವುದಿಲ್ಲ. ಆಗ ಅದೊಂದು ಆಶ್ಚರ್ಯದ ಸಂಗತಿ, ನನಗೆ ಆಶ್ಚರ್ಯವಾಯಿತು ಅಂತ ಬರೀತೇವೆ. ನೋಡಿ, ಅದು ನಾವು ಬರಹದಲ್ಲಿ ಬಹುಶಃ ಸೋತದ್ದನ್ನು ತೋರಿಸ್ತದೆ ಹೊರತು ಗೆಲ್ಲಿಸಿದನ್ನು ತೋರಿಸುತ್ತಿಲ್ಲ. ಇದು ಇನ್ನೊಂದು ಕಡ. ಮತ್ತು ಬಹಳ ಸರಳವಾದಂಥ ಸೂತ್ರ ಅಂದರೆ ಚಿಕ್ಕ ಚಿಕ್ಕ ವಾಕ್ಯ ಮಾಡುವಂಥದ್ದು. ಕೆಲವರು ಬಹಳ ಉದ್ದ ವಾಕ್ಯ ಮಾಡಲಿಕ್ಕೆ ಹೋಗಿ ಎದಲು ಬೀಳ್ತಾರೆ. ವ್ಯಾಕರಣ ತಪ್ಪುಗಳು ಉದ್ದ ವಾಕ್ಯ ಮಾಡಿದಷ್ಟು ಜಾಸ್ತಿ ಆಗ್ತದೆ. ಮತ್ತು ಸರಳವಾದ ಪದಗಳು, ಈಗ ಉದಾಹರಣೆ ನೋಡಿ, ಪ್ರಾರಂಭಿಸಿದೆವು, ಆರಂಭಿಸಿದೆವು, ತಪ್ಪಲ್ಲ ಸರಿ, ಅದರ ಬಂದು ಶುರು ಮಾಡಿದೆವು ಅಂದರೆ ಆಡುಮಾತಿಗೆ ಎತ್ತರವಾಗ್ತದೆ, ಒಂದು ಸರಳವಾದ ಶಬ್ದ. ಹಾಗೆ ನಿನ್ನೆ ನನ್ನ ಲೇಖನದಲ್ಲಿ ಬರೆಯುವಾಗ ಈ ಇದರ ಬಗ್ಗೆ ಜೆನೆಟಿಕಲಿ ಮಾಡಿಕೊಂಡು ಜೈವಿಕವಾಗಿ ಮಾರ್ಪಡಿಸಿದಂತಹ ಸಸ್ಯಗಳ ಬಗ್ಗೆ, ತಳಿಗಳ ಬಗ್ಗೆ, ಅವುಗಳಿಂದ ಇವು ಹಲವಾರು ಸಮಸ್ಯೆಗಳನ್ನು ಸೃಷ್ಟಿಸುತ್ತವೆ ಎಂದು ಬರೀಲಿಕ್ಕೆ ಹೊರಟಿದೆ. ಇದು ಸೃಷ್ಟಿ ಅಂತ ಯಾಕಪ್ಪ, ಇವು ಹುಟ್ಟು ಹಾಕುತ್ತವೆ ಅಂತ ಬರುತ್ತೆ. ಹೀಗೆ ಎಲ್ಲ ಸಂದರ್ಭದಲ್ಲಿ ಅಲ್ಲದಿದ್ದರೂ ಬಹಳಷ್ಟು ಸಂದರ್ಭಗಳಲ್ಲಿ ಸರಳ ಶಬ್ದಗಳು ಸಿಗ್ತವೆ. ಸ್ವಲ್ಪ ನಾವು ಶಬ್ದಕೋಶವನ್ನು ತೆಗೆದು ನೋಡುವ ಅಭ್ಯಾಸ ಮಾಡಿಕೊಳ್ಬೇಕಷ್ಟೇ.